बीजापुर में स्टेट लेवल कराटे चैंपियनशिप का आयोजन। आज बीजापुर शहर में मीडिया से बात करते हुए हैदर अली ने कहा कि 10 और 11 सितंबर को शहर के बाहरी इलाके में मौजूद मैदान में स्टेट लेवल चैंपियनशिप का आयोजन किया गया है, जिसमें राज्य के अलग अलग भागों से तकरीबन 600 से ज्यादा खिलाड़ी भाग ले रहे हैं, जिसका उद्घाटन MLA यतनाड़ द्वारा किया जाएगा। इसीलिए ज्यादा से ज्यादा लोगों को इस कार्यक्रम में भाग लेने का आग्रह किया गया। पूर यूथ मार्शल आर्ट्स इंद राज्य मट्टद प्रथम बारिगे ना स्टेट लेवल कराटे कॉम्पिटिशन आयोजन ಮಾಡಿದ್ದೀವಿ। ಈ ಕರಾಟೆ ಕ್ರೀಡಾಕೂಟ ಶನಿವಾರ ಮತ್ತು ರವಿವಾರ ಸೆಪ್ಟೆಂಬರ್ 10-11-2022 ರಂದು 2 ದಿನವಾಗಿ ನಡೆಯಲಿದೆ। ಸೊ ಈ ಕರಾಟೆ ಟೂರ್ನಮೆಂಟ್ ದಲ್ಲಿ ಸುಮಾರು 20-25 ಜಿಲ್ಲೆಗಳಿಂದ ಆಗಮಿಸ್ತಾ ಇದ್ದಾರೆ। 600-800 ಜನ ಹುಬ್ಳಿ, ಬೆಳಗಾಂ, ಹಾವೇರಿ, ಬಾಗಲಕೋಟ್, ಗುಲ್ಬರ್ಗಾ ಮತ್ತು ಬೀದರ್, ಯಾದಗಿರಿ, ಆಮೇಲೆ ಲೋಕಲ್ ನಮ್ಮ ಜಿಲ್ಲೆಯಿಂದನೂ ಸಹ ಭಾಳಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ। ಸೊ ನಾಳೆ ಬೆಳಿಗ್ಗೆ 8 ಗಂಟೆಗೆ ಎಲ್ಲರೂ ನಾವಲ್ಲಿ ಗ್ಯಾದರ್ ಮಾಡ್ತಾ ಇದ್ದೀವಿ ಬಿಜಾಪುರ್ ಇಂಡೋರ್ ಸ್ಟೇಡಿಯಂದಲ್ಲಿ। ಅಲ್ಲಿಗೆ 10 ಗಂಟೆಗೆ ಕಾರ್ಯಕ್ರಮ ನಡೆಯಲಿದ್ದು, ಸೊ ಸಾಯಂಕಾಲವರೆಗೆ ಕಟ ಇವೆಂಟ್ ನಡೀತಾ ಇದೆ ನಾಳೆ ಜೂನಿಯರ್ಸ್ದು। ಸೊ ಆಮೇಲೆ ಸಂಡೇ ರವಿವಾರ ದಿನ ಕುಮಿಟಿ ಇವೆಂಟ್ ಅಂದರೆ ಫೈಟ್ ಕ್ಯಾಟಗರಿ ನಡೀತಾ ಇದೆ। ಸೊ ಅದರಲ್ಲಿ ಸುಮಾರು 200-300 ಜನ ಬಾಲಿಕೆಯರು ಬರ್ಬೋದು, ಸೊ 200-300 ಜನ ಬಾಯ್ಸ್ ಬರ್ಬೋದು। ಸೊ ಈ ರೀತಿ ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಎಲ್ಲರಿಗೂ। ಸರ್ ಇದ್ರಾಗ ಪ್ರೋಗ್ರಾಮ್ದಾಗ್ರಿ ಇದು ಗೆಸ್ಟ್ ಯಾರ್ಯಾರು ಬರ್ಲಾಗ್ತಾರೆ, ರಾಜಕೀಯನವರು ಯಾರು ಬರ್ಲಾಗ್ತಾರೆ? ಸೊ ಈ ಕಾರ್ಯಕ್ರಮದಲ್ಲಿ ನಮ್ಮ ನಗರ ಶಾಸಕರಾದ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬರ್ತಾ ಇದ್ದಾರೆ। ಸೊ ಅದರ ಜೊತೆಗೆ ಶ್ರೀ ಗುರು ಗಚ್ಚಿನಮಠ ಅಣ್ಣವರು ಬರ್ತಾ ಇದ್ದಾರೆ, ಅದ್ರ ಜೊತೆಗೆ ಮತ್ತು ಬೇರೆ ಬೇರೆ ಅಧಿಕಾರಿಗಳು। ಸೊ ಗೆಸ್ಟ್ಗಳಿಗೆ ಇನ್ವೈಟ್ ಮಾಡಿದ್ದೀವಿ, ರಾಜಕಾರಣಿದವ್ರು ಇದ್ದಾರೆ, ಉದ್ಯಮಿಗಳಿದ್ದಾರೆ, ಆಮೇಲೆ ಭಾಳಷ್ಟು ಜನ ನಮಗೆ ಸ್ಪಾನ್ಸರ್ ಮಾಡಿದ್ದಾರೆ, ಅವ್ರಿಗೂ ಸಹ ನಾವು ಗೆಸ್ಟಾಗಿ ಮಾಡಿದ್ದೀವಿ। ಸೊ ಬೇರೆ ನಮ್ಮದು ಹುಬ್ಳಿಯಿಂದ ಅಸ್ಪೈರ್ ಸ್ಪೋರ್ಟ್ಸ್ ಕರಾಟೆ ಅಕಾಡೆಮಿ ಇದೆ, ಸೊ ಅವರು ಶರಣು ಬೊಮ್ಮಿಗಟ್ಟಿ ಸರ್ ಅಂತ ಇದ್ದಾರೆ, ಸೊ ಅವರು ಅವ್ರ ಅಂಡರ್ದಲ್ಲಿ ನಾವು ಈ ಕರಾಟೆ ಸಂಸ್ಥೆಯನ್ನು ನಡೆಸ್ತಾ ಇದ್ದೀವಿ, ಅವರು ಸಹ ಬರ್ತಾ ಇದ್ದಾರೆ। ಆಮೇಲೆ ಇದಕ್ಕೆ ನಮ್ಮ ವಿಜಯಪುರ ಯೂತ್ ಮಾರ್ಷಲ್ ಆರ್ಟ್ಸ್ ಕರಾಟೆ ಸಂಸ್ಥೆ ಸೊ ಆರ್ಗನೈಸ್ ಮಾಡಿದವರು ನಮ್ಮ ಸೆನ್ಸಾಯ್ ಮಾಸ್ಟರ್ ಪ್ರೇಮ್, ನಮ್ಮ ಜೊತೆ ನಾನು ಹೈದರ್ಲಿ ಅಂತ, ರಾಜು ಸೂರ್ಯವಂಶಿ, ಸಾಗರ್ ರಾಠೋಡ್, ಅಕ್ಷಯ್ ಕುಮಾರ್ ಗರೀಬ್, ಸೊ ಹಲವಾರು ನಮ್ಮದು ಇದು ಟೀಮ್ ಇದೆ, ತಾವು ನೋಡ್ಬೋದು। ಸೊ ಒಳ್ಳೆಯ ಅರೇಂಜ್ಮೆಂಟ್ ಮಾಡಿದ್ದೀವಿ, ಸೊ ಭಾಳಷ್ಟು ಕ್ರೀಡಾಪಟುಗಳಿಗೆ ಒಂದು ಉತ್ತಮವಾದ ಅವಕಾಶ ಇದೆ। ಕರಾಟೆಯ ಜೊತೆಗೆ ನಮ್ಮ ಬಿಜಾಪುರ ಐತಿಹಾಸಿಕ ನಗರವಾಗಿದ್ದು, ಸೊ ಭಾಳಷ್ಟು ಸೈಡ್ ಸೀನ್ ಅವ್ರು ನೋಡಿ ಎಂಜಾಯ್ ಮಾಡ್ಬೋದು। ಸೊ ನಮ್ಮಿಂದ ನಮ್ಮ ಸಂಸ್ಥೆಯಿಂದ ಒಳ್ಳೆಯ ರೀತಿಯಾಗಿ ಅರೇಂಜ್ಮೆಂಟನ್ನು ಮಾಡಿದ್ದೀವಿ। ಸೊ ಇನ್ನೊಂದು ನಾವು ಫಸ್ಟ್ ಟೈಮ್ ನಮ್ಮ ಕ್ಯಾಟಗರಿಯಲ್ಲಿ ಸ್ಪೆಷಲ್ ಕ್ಯಾಟಗರಿ ಅಂತ ಮಾಡಿದ್ದೀವಿ, ಅದು ಜಾಬ್ ಹೋಲ್ಡರ್ಸ್ಗೆ, ಜಾಬ್ ಹೋಲ್ಡರ್ಸ್ಗೆ ಸ್ಪೆಷಲ್ ಕ್ಯಾಟಗರಿ ಮಾಡಿದ್ದೀವಿ। ಸೊ ವೃತ್ತಿ ಸೇವೆಯನ್ನು ಸರ್ಕಾರಿಯಲ್ಲಿ ಸೇವೆ ಅವ್ರಿಗೆ ಆದಂಥ ಒಂದು ಸಪ್ರೇಟ್ ಕೋಟಾವನ್ನು ಮಾಡಿದ್ದೀವಿ। ಸೊ ಆದಷ್ಟು ಒಳ್ಳೆಯ ರೀತಿ ಅರೇಂಜ್ ಮಾಡ್ತಾ ಇದ್ದೀವಿ। ತಮ್ಮ ಹೆಸರು ಹೈದರ್ ಅಲಿ।